ಪಲಾವ್ ಎಲೆಯ ತಂತ್ರ ಮನೆಯಲ್ಲಿ ಎಂಥದ್ದೇ ಸಮಸ್ಯೆ ಇದ್ದರೂ ನಿವಾರಿಸಲು ತುಂಬಾ ಹಳೆಯ ತಂತ್ರ ಇದು. ಒಂದು ಮನೆಯಲ್ಲಿ ಸದಾ ಜಗಳ, ಕಿರಿಕಿರಿ, ಹಣದ ಕೊರತೆ, ನೆಮ್ಮದಿ ಜನರ ಕಣ್ಣು ದೃಷ್ಟಿಗಂಡ ನೆಮ್ಮದಿ ಕೊಡೋಲ್ಲ, ಅಥವಾ ಮಾನಸಿಕ ಹಿಂಸೆ, ಸಂತಾನ ದೋಷ, ಕಲಹ, ದಾರಿದ್ರ್ಯ ಏನೇ ಇದ್ದರೂ ಪಲಾವ್ ಎಲೆ ಬಹಳ ಪ್ರಯೋಜನಕಾರಿ. ಎರಡು ಕೆಲವರಿಗೆ ಯಾವುದರ ಕಡೆಯೂ ಜವಾಬ್ದಾರಿ ಅಥವಾ ಗಮನ ಇರೋಲ್ಲ, ಅಡ್ಡಾದಿಡ್ಡಿಯಾಗಿ ಜೀವನ ಕಳೆಯುತ್ತಾರೆ. ಗುರಿ ಇಲ್ಲದ ಜೀವನಕ್ಕೆ ಅವರ ಮನಸ್ಸೇ ಕಾರಣ. ಅದನ್ನು ಸರಿಪಡಿಸುವ ಶಕ್ತಿ ಈ ಪಲಾವ್ ಎಲೆಗೆ ಇದೆ. ಮೂರು ಕೆಲವರು ತುಂಬಾ ಕ್ರೂರವಾಗಿ ನಡೆದುಕೊಳ್ಳುತ್ತಾರೆ, ಮನಸ್ಸಿಗೆ ತೋಚಿದ್ದೆ ಮಾಡುತ್ತಾರೆ. ಅಂಥವರ ಮನಸ್ಸನ್ನು ಹಿಡಿತಕ್ಕೆ ತರುವ ತಾಂತ್ರಿಕ ಶಕ್ತಿ ಈ ಎಲೆಗೆ ಇದೆ. ನಾಲ್ಕು ಮನೆಯಲ್ಲಿ ಯಾರಾದರೂ ಪದೇ ಪದೇ ಆರೋಗ್ಯ ಸಮಸ್ಯೆಯಿಂದ ಇದ್ದರೆ ಅಂಥವರಿಗೆ ಈ ಎಲೆ ರಾಮಬಾಣ. ಐದು, ಈ ಎಲೆ ಆಯಾಸವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಆರು, ದೇಹದ ಅಂಗಾಂಗಗಳ ನೋವು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಏಳು, ಕೆಲವರಿಗೆ ಯಾವುದಾದರೂ ವಿಷಯಕ್ಕೆ ಆತಂಕ ಇದ್ದೇ ಇರುತ್ತದೆ, ಅಂಥವರಿಗೆ ಆತಂಕ ನಿವಾರಣೆ ಮಾಡುತ್ತದೆ. ಎಂಟು, ಕೀಟಗಳಿಂದ ಪರಿಹಾರ. ಜಿರಳೆ, ಪತಂಗಗಳು ಮತ್ತು ಇತರ ಅನೇಕ ಕೀಟಗಳು ಈ ಎಲೆಯ ಹೊಗೆಯನ್ನು ತೆಗೆದುಕೊಂಡರೆ ದೂರ ಓಡುತ್ತವೆ. ಹಾಗಿದ್ದರೆ ಈ ತಂತ್ರವನ್ನು ಹೇಗೆ ಮಾಡಬೇಕೆಂಬುದನ್ನು ನೋಡೋಣ ಬನ್ನಿ. ಈ ತಂತ್ರವನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡಬಹುದು, ಆದರೆ ಶ್ರದ್ಧೆಯಿಂದ ಮಾಡುವುದು ಬಹಳ ಮುಖ್ಯ. ಮೊದಲು ನೀವು ಚೆನ್ನಾಗಿರುವ, ಅಂದರೆ ಎಲ್ಲೂ ಹರಿಯದೆ, ಕಲೆಯಾಗದೆ, ರಂಧ್ರಗಳಾಗದೆ ಇರುವ ಪಲಾವ್ ಎಲೆಯನ್ನ ತೆಗೆದುಕೊಳ್ಳಿ. ನಂತರ ಎಲೆಯ ಮೇಲೆ ನೀಲಿ ಬಣ್ಣದ ಸ್ಕೆಚ್ ಪೆನ್ನಯಿಂದ ನಿಮ್ಮ ಕೋರಿಕೆ ಬರೆಯಿರಿ. ಕೋರಿಕೆಯನ್ನು ಈಗಾಗಲೇ ನಿಮ್ಮ ಜೀವನದಲ್ಲಿ ನಡೆದಿದೆ ಎನ್ನುವ ರೀತಿ ಬರೆಯಿರಿ. ಉದಾಹರಣೆಗೆ ಪತಿ ಪತ್ನಿ ಕಲಹ ಇದ್ದರೆ ಈ ರೀತಿ ಬರೆಯಿರಿ: ನಾನು ನನ್ನ ಗಂಡ ತುಂಬಾ ಅನ್ಯೂನ್ಯವಾಗಿದ್ದೇವೆ. ನನ್ನ ಗಂಡ ನನ್ನನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಿದ್ದಾರೆ. ಈ ರೀತಿ ನಿಮ್ಮ ಸಮಸ್ಯೆಗಳನ್ನು ಬರೆಯಿರಿ. ನಂತರ ಅದನ್ನ ಸಂಕಲ್ಪ ಮಾಡಿ ದೀಪ ಅಥವಾ ಮೇಣದ ಬತ್ತಿಯಿಂದ ಪೂರ್ತಿ ಎಲೆಯನ್ನ ಸುಟ್ಟು ಬಿಡಿ ಮತ್ತು ಅದರ ಬೂದಿಯನ್ನು ಹೊರಗಡೆ ತಂದು ಬಾಯಿಯಿಂದ ಉಪ್ಪೆಂದು ಊದಿಬಿಡಿ, ಹಾಗೆ ದೇವರಿಗೆ ನಮಸ್ಕರಿಸಿ. ಈ ರೀತಿ 21 ದಿನ ಮಾಡಿದರೆ ನಿಮ್ಮ ಕೋರಿಕೆ 100%ಗೆ 100% ನಡೆಯುತ್ತದೆ. ನಂಬಿಕೆ ಇಟ್ಟು ಮಾಡಿ ನೋಡಿ, ಫಲಿತಾಂಶ ನೀವೇ ನೋಡುತ್ತೀರಾ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರೆಯಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.